ನಮಸ್ಕಾರ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಕನ್ನಡ ಯೂಟ್ಯೂಬರ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಂಡೋಸ್ ಪಾಸ್ವರ್ಡ್ ಅಥವಾ ವಿಂಡೋಸ್ ಲಾಗಿನ್ ಪಾಸ್ವರ್ಡ್ ಏನಾದರೂ, ಅಂದರೆ ನಿಮ್ಮ ಸಿಸ್ಟಮ್ದು ಅಥವಾ ಲ್ಯಾಪ್ಟಾಪ್ದು ಪಾಸ್ವರ್ಡ್ ಏನಾದರೂ ಮರೆತು ಹೋಗಿದ್ದರೆ ಅಥವಾ ನ್ಯಾಪ್ಕ ಇಲ್ಲದೆ ಇದ್ದಿದ್ದರೆ ಅದನ್ನು ಯಾವ ರೀತಿ ರಿಕವರಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ, ಬನ್ನಿ. ಸೊ ಇದನ್ನು ಪಾಸ್ವರ್ಡ್ ರಿಕವರಿ ಮಾಡಲಿಕ್ಕೆ ಬೂಟೇಬಲ್ ಪೆನ್ ಡ್ರೈವ್ ಮಾಡಬೇಕಾಗ್ತದೆ ನಾವು, ಅಂದರೆ HBCD ಅನ್ನೋ ಒಂದು ಏನು HBCD ಇದೆಯಲ್ಲ, ಹೈರನ್ ಬೂಟ್ CD. ಸೊ ಅದನ್ನು ಹಾಕಿಬಿಟ್ಟು ಬೂಟೇಬಲ್ ಪೆನ್ ಡ್ರೈವ್ ಮಾಡಬೇಕಾಗ್ತದೆ. ಈ ಬೂಟೇಬಲ್ ಪೆನ್ ಡ್ರೈವ್ ಮಾಡಬೇಕಂತ ಅಂದರೆ ನಿಮ್ಮ ಫ್ರೆಂಡ್ಸ್ ಕಂಪ್ಯೂಟ್ರಲ್ಲೋ ಅಥವಾ ಲ್ಯಾಪ್ಟಾಪಲ್ಲೋ ಬೇರೆದರಲ್ಲೇ, ಅಂದರೆ ಆಲ್ರೆಡಿ ನೀವು ಪಾಸ್ವರ್ಡ್ ಮರ್ತು ಹೋಗಿರ್ತೀರಲ್ವಾ, ಬೇರೆ ಕಂಪ್ಯೂಟ್ರಲ್ಲಿ ಹೋಗಿಬಿಟ್ಟು ಗೂಗಲಲ್ಲಿ ಮೊದಲಿಗೆ ಸರ್ಚ್ ಮಾಡಬೇಕು. ರೂಪಸ್ ಅನ್ನೋ ಒಂದು ಸಾಫ್ಟ್ವೇರ್ ಇದೆ, ರೂಪಸ್ ಹಾರ್ಡ್ಲಿ 2 MB ಇರ್ತಿದ್ದು. ಸೊ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು, ಅಂದರೆ ನಿಮ್ಮ ಪಾರ್ಗೊಟ್ರ ಅಂದರೆ ನಿಮ್ಮ ಕಂಪ್ಯೂಟ್ರಲ್ಲಿ ಬಿಟ್ಬಿಟ್ಟು ಬೇರೆ ಕಂಪ್ಯೂಟರ್ ಅಥವಾ ಬೇರೆ ನಿಮ್ಮ ಫ್ರೆಂಡ್ಸ್ ಲ್ಯಾಪ್ಟಾಪಲ್ಲಿ ಹೋಗ್ಬಿಟ್ಟು ಈ ರೂಪಸ್ ಅನ್ನೋ ಒಂದು ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೋಬೇಕು, ಯಾಕಂದರೆ ಇದು ಬೂಟ್ ಮಾಡಲಿಕ್ಕೆ ಪೆನ್ ಡ್ರೈವ್ ಬೂಟ್ ಮಾಡಲಿಕ್ಕೆ ಬೇಕಲ್ವ. ಸೊ ಇದನ್ನು ಡೌನ್ಲೋಡ್ ಮಾಡಬೇಕು. ನೆಕ್ಸ್ಟ್ ಗೂಗಲಲ್ಲಿ ಹೋಗ್ಬಿಟ್ಟು HBCD ಅನ್ನೋ ಒಂದು ಇಮೇಜ್ ಫೈಲನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗ್ತದೆ. ನಿಮ್ಮ ಫ್ರೆಂಡ್ಸ್ ಹತ್ರ ಇದ್ದರೆ ಕೂಡ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಇಲ್ಲ, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಅಂತಂದರೆ ಗೂಗಲಲ್ಲಿ ಹೋಗ್ಬಿಟ್ಟು HBCD ಅಂದರೆ ಹೈರನ್ ಬೋರ್ಡ್ CD ಅನ್ನೋದನ್ನು ಇಮೇಜ್ ಫೈಲನ್ನು ನಿಮ್ಮ ಒಂದು ಕಂಪ್ಯೂಟರಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಇದೇನು ಫ್ರೀ ಆಗಿರ್ತದೆ, ಯಾವುದೇ ಕಾಸ್ಟ್ ಇಲ್ಲ. ನೆಕ್ಸ್ಟ್ ಇದನ್ನು ಬೂಟ್ ಮಾಡಬೇಕು. ಬೂಟ್ ಯಾವ ರೀತಿ ಮಾಡಬೇಕು ಅಂತಂದರೆ ಪೆನ್ ಡ್ರೈವ್, ಮೊದಲಿಗೆ ಪೆನ್ ಡ್ರೈವ್ ಹಾಕಬೇಕು. ನೆಕ್ಸ್ಟ್ ನಾವು ಮೊದಲಿಗೆ ರೂಪಸ್ ಅನ್ನೋ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದ್ವಲ್ಲ, ಸೊ ಆ ಒಂದು ರೂಪಸನ್ನು ಓಪನ್ ಮಾಡಬೇಕು. ಸೊ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಈ ರೀತಿ ಓಪನ್ ಆಗುತ್ತಿದ್ದು. ಸೊ ಓಪನ್ ಆದಮೇಲೆ ಇಲ್ಲಿ ಜೂಮ್ ಮಾಡಿ ನೋಡ್ಬೋದು ನೀವು, ಇಲ್ಲಿ HBCD ಅನ್ನೋದು ಇದೆಯಲ್ಲ, ಇದು ಪೆನ್ ಡ್ರೈವ್ ತೊಗೊಂಡಿರುತ್ತೆ, ಬೈ ಡಿಫಾಲ್ಟ್ ಅದು ಪೆನ್ ಡ್ರೈವ್ ತೊಗೊಂಡಿರುತ್ತೆ. ನಾವೇನು ಮಾಡಬೇಕಂತಂದ್ರೆ ಇವಾಗ ಫೈಲ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಸೊ ಕರ್ಸರ್ ಓಡ್ತಾ ಇದೆ ನೋಡ್ಬೋದು ನೀವು. ಇಲ್ಲಿ ಅಲ್ಲಿ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಾವೇನು ಹೈರನ್ ಬೋರ್ಡ್ CD ಡೌನ್ಲೋಡ್ ಮಾಡಿರ್ತೀವಲ್ವ, ಸೊ ಆ ಡೌನ್ಲೋಡಲ್ಲಿ ಹೋಗ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ಓಪನ್ ಮಾಡಬೇಕು. ಸೊ ಓಪನ್ ಮಾಡಿದ್ಮೇಲೆ ಅದು ಪೆನ್ ಡ್ರೈವ್ ಬೂಟ್ ಆಗ್ತದೆ. ಇಲ್ಲಿ ಸ್ಟಾರ್ಟ್ ಅಂತ ಇದೆಯಲ್ಲ, ಸೊ ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ನೀವು, ಒಂದು 15-20 ನಿಮಿಷದಲ್ಲಿ ಪೆನ್ ಡ್ರೈವ್ ಬೂಟ್ ಆಗ್ತದೆ. ಸೊ ಇಲ್ಲಿ ಕೆಳಗಡೆ ರನ್ ಆಗ್ತಾ ಇದೆ ನೋಡ್ಬೋದು ನೀವು. ಇಲ್ಲಿ ಇದು ಪೂರ ಪ್ರೊಸೆಸ್ ಮುಗಿದ್ಮೇಲೆ ಒಂದು ನಾವೇನು ಪೆನ್ ಡ್ರೈವ್ ಹಾಕಿರ್ತೀವಲ್ವ ಅದನ್ನು ಸೇಫ್ ರಿಮೂವ್ ಮಾಡಬೇಕು. ಸೇಫ್ ರಿಮೂವ್ ಮಾಡಿಬಿಟ್ಟು ಅಂದರೆ ಇದು ಪೂರ ಕಂಪ್ಲೀಟ್ ಆಗೋಕ್ಕೆ ಒಂದು 15-20 ನಿಮಿಷ ಬೇಕು. ನೆಕ್ಸ್ಟ್ ಅದನ್ನು ಸೇಫ್ ರಿಮೂವ್ ಮಾಡಿಬಿಟ್ಟು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡ್ಬೋದು ನೀವು. ಸೊ ನಮ್ಮದು ಪೆನ್ ಡ್ರೈವ್ ಬೂಟೇಬಲ್ ಪೆನ್ ಡ್ರೈವ್ ರೆಡಿ ಆಗಿದೆ ಇವಾಗ. ಸೊ ಬೂಟೇಬಲ್ ಪೆನ್ ಡ್ರೈವ್ನ ನಾವೇನು ಪಾಸ್ವರ್ಡ್ ಮರ್ತಿರ್ತೀವಲ್ವ, ವಿಂಡೋಸ್ ಲಾಗಿನ್ ಪಾಸ್ವರ್ಡ್ ಮರ್ತಿರ್ತೀವಲ್ವ, ಸೊ ಆ ಒಂದು ಸಿಸ್ಟಮಲ್ಲಿ ಈ ಒಂದು ಪೆನ್ ಡ್ರೈವ್ನ ಹಾಕಿ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಿ ಬೂಟ್ ಮೆನು, ಅಂದರೆ ಬೂಟ್ ಮೆನು F12 ಅಥವಾ F2 ಈ ರೀತಿ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿರ್ತದೆ ಬೂಟ್ ಮೆನು. ಆ ಬೂಟ್ ಮೆನುನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ಮೇಲೆ ಏನೋ ಒಂದು ಕಂಪ್ಯೂಟ್ರಲ್ಲಿ ಏನೋ ಒಂದು ಓಪನ್ ಆಗುತ್ತಲ್ಲ, ಸೊ ಈ ರೀತಿ ಬರ್ತದೆ. ನಾವು ಒಳಗಡೆ ಹೋದಾಗ ಅಂದರೆ ಸಿಸ್ಟಮಲ್ಲಿ ಹೋದಾಗ ಅಲ್ಲಿ ನಾವು ಪೆನ್ ಡ್ರೈವನ್ನು USB ಸ್ಯಾಂಡ್ ಡಿಸ್ಕ್ ಅಂತ, ಇದನ್ನು ಸಿಸ್ಟಮ್ ಮೇಲೆ ಡಿಪೆಂಡ್ ಇರ್ತಿದ್ದು, ಬೇರೆ ಬೇರೆ ರೀತಿ ತೋರಿಸ್ತದೆ. ಸೊ ಅದರಲ್ಲಿ ಹೋದಾಗ ನೆಕ್ಸ್ಟ್ ಈ ರೀತಿ ಒಂದು ಓಪನ್ ಆಗ್ತದೆ. ಇಲ್ಲಿ ಮಿನಿ ವಿಂಡೋಸ್ XP ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣವೇ ನಮಗೆ ವಿಂಡೋಸ್ XP ಓಪನ್ ಆಗ್ತದೆ. ಯಾವುದೇ ಒಂದು ಆಪರೇಟಿಂಗ್ ಸಿಸ್ಟಮ್, ಅಂದರೆ ವಿಂಡೋಸ್ದು ಯಾವುದೇ ಒಂದು ಆಪರೇಟಿಂಗ್ ಸಿಸ್ಟಮಲ್ಲಿ ನಾವು ಇದನ್ನು ಈ ಪೆನ್ ಡ್ರೈವ್ನ ಹಾಕಿ ಸ್ಟಾರ್ಟ್ ಮಾಡಿದ್ರು ಕೂಡ ಅದು ವಿಂಡೋಸ್ XP ಸ್ಟಾರ್ಟ್ ಆಗೋದು. ವಿಂಡೋಸ್ XP ಹೋಗ್ಬಿಟ್ಟು ನಾವು ಪಾಸ್ವರ್ಡ್ನ ರಿಕವರಿ ಮಾಡ್ಬೋದು. ಸೊ ಈ ರೀತಿ ಒಂದು ವಿಂಡೋಸ್ XP ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ನಾವು ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು HBCD ಮೆನು ಅಂತ ಇದೆ. ಸೊ ಇಲ್ಲಿ ಅಗೇನ್ ನೋಡ್ಬೋದು ನೀವು, ಇಲ್ಲಿ HBCD ಮೆನು ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ನಾವು. ಇಲ್ಲಿದೆ ನೋಡ್ಬೋದು ನೀವು HBCD ಮೆನು, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತಿದ್ದು. ಸೊ ಓಪನ್ ಆದಮೇಲೆ ಇಲ್ಲಿ ಪ್ರೋಗ್ರಾಮ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಪಾಸ್ವರ್ಡ್ ಆ್ಯಂಡ್ ಕೀಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಹೋಗ್ಬೇಕು. ನೆಕ್ಸ್ಟ್ ಇಲ್ಲಿ ವಿಂಡೋಸ್ ಲಾಗಿನಲ್ಲಿ ಹೋಗ್ಬೇಕು. ನೆಕ್ಸ್ಟ್ ಇಲ್ಲಿ NTP ಪಾಸ್ವರ್ಡ್ ಅಂತ ಇದೆಯಲ್ಲ, ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ನು, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣವೇ ಈ ರೀತಿ ನಮಗೆ ಓಪನ್ ಆಗ್ತದೆ. ಪಾಸ್ವರ್ಡ್ ರಿಕವರಿ ಯಾವ ಒಂದು ಡ್ರೈವ್ನಲ್ಲಿ ಇದೆಯಲ್ಲ, ಸೊ ಆ ಒಂದು ಡ್ರೈವ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈ ಸಿಸ್ಟಮಲ್ಲಿ CL ಇದೆ, ಬಟ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, D ಇದೆಯೋ ಅಥವಾ ಬೇರೆ ಇನ್ನೊಂದು ಯಾವುದಾದ್ರೂ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇವಾಗ CL ಇದೆ, ಸಿ ಅಂತ ನಾವು ಟೈಪ್ ಮಾಡಿದ ತಕ್ಷಣವೇ ಇಲ್ಲಿ ಓಪನ್ ಅನ್ನೋ ಬಟನ್ನು ಶೋ ಆಗ್ತಾ ಇದೆ ಇಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ಇಲ್ಲಿ ಆಪ್ಷನ್ ಬರ್ತದೆ, ಯಾವ ಯೂಸರ್ನ ಪಾಸ್ವರ್ಡ್ ನೀವು ಚೇಂಜ್ ಮಾಡಬೇಕಲ್ಲ ಅಥವಾ ರೀಸೆಟ್ ಮಾಡಬೇಕಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕು. ಚೇಂಜ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಗೆ ಯಾವ ಪಾಸ್ವರ್ಡ್ ಬೇಕೋ ಅದನ್ನು ಇಲ್ಲಿ ನೀವು ಸೆಟ್ ಮಾಡ್ಕೋಬೋದು. ಸೊ ಇಲ್ಲಿ ಪಾಸ್ವರ್ಡ್ ಹೊಸದಾಗಬೇಕು, ನೆಕ್ಸ್ಟ್ ವೆರಿಫೈ ಮಾಡಬೇಕು, ನೆಕ್ಸ್ಟ್ ಇದಾದಮೇಲೆ ಓಕೆ ಅಂತ ಕ್ಲಿಕ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನೋಡ್ಬೋದು ನೀವು ಪಾಸ್ವರ್ಡ್ ಹಾಕ್ತಾ ಇದ್ದೀನಿ ಇವಾಗ.
ಸೊ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಸೇವ್ ಚೇಂಜಸ್ ಅಂತ ಇದೆ ಕೆಳಗಡೆ ಒಂದು, ಸೊ ಅಲ್ಲಿ ಚೇಂಜಸ್ ಮಾಡಿಬಿಟ್ಟು ಎಕ್ಸ್ಟ್ ಆಗಬೇಕು ಅಂದರೆ ಎಕ್ಸಿಟ್ ಆಗಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಇವಾಗ ನಿಮ್ಮ ಒಂದು ಪೆನ್ ಡ್ರೈವ್ ಹಾಕಿರ್ತೀವಲ್ಲ, ಬೂಟೇಬಲ್ ಪೆನ್ ಡ್ರೈವ್, ಶಟ್ ಡೌನ್ ಮಾಡಿಬಿಟ್ಟು ಆ ಬೂಟೇಬಲ್ ಪೆನ್ ಡ್ರೈವ್ನ ತೆಗಿಬೇಕು. ಸೊ ತೆಗೆದಾದಮೇಲೆ ನೆಕ್ಸ್ಟ್ ನೀವು ಡೈರೆಕ್ಟಾಗಿ ನಿಮ್ಮ ಒಂದು ವಿಂಡೋಸನ್ನು ರೀಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ನೀವು ಯಾವ ಪಾಸ್ವರ್ಡ್ ರೀಸೆಟ್ ಮಾಡಿರ್ತಿರಲ್ಲ, ಅಂದರೆ ನೀವು ಎಚ್ ಬಿ ಸಿ ಡಿಯಲ್ಲಿ ಹೋಗಿ ಯಾವ ಪಾಸ್ವರ್ಡ್ನ ನೀವು ಸೆಟ್ ಮಾಡಿರ್ತಿರಲ್ಲ, ಸೊ ಆ ಪಾಸ್ವರ್ಡ್ನ ಆ ಯೂಸರ್ ಏನು ಯಾವ ಒಂದು ಯೂಸರಲ್ಲಿ ಲಾಗಿನ್ ಆಗಿರ್ತಿರಲ್ಲ ನೀವು, ಆ ಒಂದು ಯೂಸರಲ್ಲಿ ಈ ಪಾಸ್ವರ್ಡನ್ನು ಅಂದರೆ ನೀವು ರೀಸೆಟ್ ಮಾಡಿರ್ತಕ್ಕಂಥ ಪಾಸ್ವರ್ಡನ್ನು ಹಾಕಿ ನೀವು ಲಾಗಿನ್ ಆಗ್ಬೋದು. ಸೊ ಲಾಗಿನ್ ಆದಮೇಲೆ ನಿಮ್ಮ ಸಿಸ್ಟಮು ಮೊದಲು ಯಾವ ರೀತಿ ಇತ್ತಲ್ವ ಅದೇ ರೀತಿ ಓಪನ್ ಆಗ್ತದೆ, ಯಾವುದೇ ರೀತಿ ಇದರಲ್ಲಿ ಚೇಂಜಸ್ ಆಗೋದಿಲ್ಲ. ಈ ರೀತಿ ಪಾಸ್ವರ್ಡ್ ರಿಕವರಿ ಮಾಡಿಕೊಡೋರಿಗೆ 500 ರಿಂದ 1000 ಕೊಡೋದ್ರ ಬದಲಿಗೆ ಈ ರೀತಿ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ಇದೆಲ್ಲ ಒಂದು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಕೂಡ ವರ್ಕ್ ಆಗ್ತದೆ. ಸೊ ಈ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.